ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರಿಗೆ 110ನೇ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಕಾಂಗ್ರೆಸ್ ಸರ್ಕಾರ ಅನ್ನೋದು ರೈತರುಗಳಿಗೆ ಸಾಲ ಮನ್ನಾ ಮಾಡಿತ್ತು ಅಂತಂದರೆ ಬೇವು ಬೆಲ್ಲ ಹಂಚ್ಕೊಂಡು ತಿನ್ಬೋದಾಗಿತ್ತು, ಬೇರೆ ಬೇವು ಮಾತ್ರ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದರಿಂದನೇ ಎಲ್ಲಿ ಹೊಸ ವರ್ಷ ಇದು ಮಾಡೋಕ್ಕಾಗತ್ತೆ, ಜನಗಳು ಯುಗಾದಿ ಹಬ್ಬ ಎಲ್ಲ ಆಚರಣೆ ಮಾಡೋಕ್ಕಾಗತ್ತೆ ಹೇಳಿ ಏನೋ ರೈತರಿಗೆ ಸ್ಪಂದನೆ ಮಾಡಿ ಎಲ್ಲ ಇದಕ್ಕೂ ಕೊಟ್ಟಿದ್ದಾರೆ, ಇಲ್ಲ ಅಂತಂದು ಹೇಳಲ್ಲ, ಎಲ್ಲ ಇದಕ್ಕೂ ಕೊಟ್ಟು ಅಟ್ಲೀಸ್ಟ್ ರೈತ್ರಿಗೆ ಸಾಲ ಒಂದು 50% ಕಮ್ಮಿ ಮಾಡಿತ್ತು ಅಂತಂದರೆ ಏನೋ ಒಂದು ಇದಾಗ್ತಾಯಿತ್ತು. 1 ರೂಪಾಯಿ ಸಾಲ ಮನ್ನಾ ಮಾಡಿದ ಸಾಯ್ತಾ ಇದ್ದಾರೆ, ಅದ್ರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ. ಏನೋ ನಮ್ಮ ಕೈಲ ಮಟ್ಟಿಗೆ ನಾವು ಜನಸೇವೆ ಮಾಡ್ತಾ ಇದ್ದೀವಿ ಮೇಡಮ್. ಇಲ್ಲಿವರೆಗೂ ಸನ್ಮಾನ್ಯ ದೇವೇಗೌಡರು, ಮಾಜಿ ಪ್ರಧಾನಿ ದೇವೇಗೌಡರು ಬಂದಿಲ್ಲ ಅಂತಂದಿದ್ರೆ ಅದು ಜಮೀನು ಬೇರೆ ಪಾಲ ಆಗ್ಬಿಡ್ತಾಯಿತ್ತು. ಅವ್ರು ಬಂದಿದ್ದರಿಂದ ಬಟ್ ಇನ್ನೊಂದೇನೋ 45 ಎಕರೆ ಅವತ್ತು 50 ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ ಅವರು. 50 ವರ್ಷದಿಂದ ಮಾಡ್ಕೊಂಡು ಬಂದು ಇವತ್ತು ಬಂದ್ಬಿಟ್ಟು ಸರ್ಕಾರದವರು ನಮ್ಮದೇ ಇದು ಜಾಗ ಅಂತ ಬಿಟ್ಟು ಹಾಕೊಂತು ಅಂತಾರೆ ಹೆಂಗೆ ಮೇಡಮ್ ಅವರೇ? ಹಕ್ಕುಪತ್ರ ಎಲ್ಲ ಕೊಟ್ಟಿದ್ದಾರೆ ಸರ್ಕಾರದಿಂದ, ಗೌರ್ಮೆಂಟಿಂದ, ಇದರಿಂದ ಎಲ್ಲನೂ ಕೋರ್ಟಿಂದೆಲ್ಲನೂ ಆಗಿ ಆರ್ಡ್ರೆಲ್ಲ ಆರ್ಡರ್ ಕಾಪಿಯೆಲ್ಲ ಆಗಿ ಬಂದಿದೆ. ನಿಮ್ಮ ಹೆಸರು ಖಾತೆ ಮಾಡ್ಕೊಳ್ಳಿ ಅನ್ನೋ ಟೈಮ್ ಕರೆಕ್ಟಾಗಿ ಬಂದ್ಬಿಟ್ಟು ಅವ್ರು ಇದ್ಕೊಂಡು ಗೋಶಾಲೆ ಮಾಡ್ತೀವಿ 10 ಎಕರೆ ಕೊಡಿ 20 ಎಕರೆ ಕೊಡಿ ಅಂತಂದು ಕಾಂಪೌಂಡ್ ಹಾಕೋಕೆ ಬಂತು ಅಂತ ಜನಗಳು ಕೇಳ್ತಾರೆ ಹೇಳಿ. ಅದು ದೇವೇಗೌಡರೇ ಬಂದಿಲ್ಲ ಅನ್ನೋ ಥರ ಬಂದಿಲ್ಲ ಅಂತಂದಿದ್ರೆ ಅದು ಜನಗಳಿಗೆ ಸಿಗ್ತಾ ಇರಲಿಲ್ಲ. ಏನೋ ಅವ್ರು ಬಂದು ಇದು ಮಾಡಿದ್ದಕ್ಕೆ ಜನಗಳಿಗೆ ಸ್ಪಂದನೆ ಮಾಡಿ ಆಯಿತು ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಒಂದು ಸಂಧಾನ ಮಾಡಿ ಹೋಗಿದ್ದಾರೆ ಮೇಡಮ್. ನೆಕ್ಸ್ಟು ನಮ್ಮ ಸರ್ಕಾರ ಬಂತು ಅಂದರೆ ಮೊದಲನೇ ಕೆಲಸ, ಮೊದಲ ಆದ್ಯತೆ ಏನೇ ಕುಮಾರಣ್ಣ ಹೇಳ್ದಂಗೆ ಮೊದಲ ಆದ್ಯತೆ ಬಂದಿರೋ ರೈತರು ಸಾಲ ಮನ್ನಾನೆ ಫಸ್ಟ್ 24 ಗಂಟೆ ಒಳಗಡೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದರೆ ಅವ್ರು ಹೇಳ್ದಂಗೆ ನಡ್ಕೊಂಡಿದ್ದಾರೆ ಗ್ಯಾರಂಟಿ. ಯಾಕೆ ಅಂತಂದರೆ ಲಾಸ್ಟ್ ಟೈಮ್ 20 ತಿಂಗಳು ರಾಜ್ಭಾರ ಹೆಂಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಜನಗಳಿಗೆ ಗೊತ್ತಿದೆ. ಅದರಿಂದನೇ ಕುಮಾರಣ್ಣನ ಏನೋ ಮಾಡಿ ಸರಿ ಸಿ ಎಂ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲರೂ ಸ್ಪರ್ಧೆಯಿಂದ ಮಾಡ್ತಾ ಇದ್ದಾರೆ. ಕುಮಾರಣ್ಣ ಸಿ ಎಂ ಆಗಿ ಆಯ್ತಾರೆ, 24 ಗಂಟೆ ಒಳಗಡೆ ಸಾಲ ಮನ್ನಾ ಆಗಿ ಆಗುತ್ತೆ, ರೈತರಿಗೆ ಒಳ್ಳೆ ಒಂದು ಇದು ಬಂದೇ ಬರುತ್ತೆ. ಇಲ್ಲಿ ಯಶವಂತಪುರ ಕ್ಷೇತ್ರದಲ್ಲೂ ನಾವು ಒಳ್ಳೆ ಕೆಲಸ ಮಾಡಿ ಜವರೇಗೌಡರನ್ನ MLA ಅಂತ ಗ್ಯಾರಂಟಿ ಮಾಡೇ ಮಾಡ್ತೀವಿ ಅಂತ ಒಂದು ಹೇಳ್ತಾ ಇದ್ದೀವಿ ಮೇಡಮ್. ಸೆಂಟ್ರಲಿಂದನೂ ಆಗಲ್ಲ, ಸ್ಟೇಟಿಂದನೂ ಆಗಲ್ಲ, ಕುಮಾರಣ್ಣ ಬರಬೇಕು. ಕುಮಾರಣ್ಣ ಬಂತು ಅಂತಾರೆ ಗೋವತಿಯ ನಿಷೇಧ ಗ್ಯಾರಂಟಿ ಆಗಿ ಆಗುತ್ತೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾರು ಮಾಡಿದ್ರು ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಯಾರು ಮಾಡಿದ್ರು ಬಿಟ್ಟರೆ ಗೊತ್ತಿಲ್ಲ ಮೇಡಮ್ ಅವರೇ. ನಮ್ಮ ಲಿಮಿಟಲ್ಲಿ ಬೆಂಗಳೂರು ಸೌತ್ಗೆ ಎಷ್ಟು 21 ತಾಲೂಕು ಬರುತ್ತೆ, 18 ಪಂಚಾಯತಿ ಬರುತ್ತೆ, 18 ಪಂಚಾಯತಿಗಳಿಗೂ ವಿಸಿಟ್ ಹಾಕಿದ್ದೀವಿ. ಬಟ್ ಎಷ್ಟು ಅಂಗನವಾಡಿ ಬರುತ್ತೆ, ಅಂಗನವಾಡಿಗಳಿಗೆಲ್ಲ ವಿಸಿಟ್ ಆಗಿದ್ದೀವಿ. ಎಷ್ಟು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಬರುತ್ತೆ, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆಲ್ಲ ವಿಸಿಟ್ ಆಗಿದ್ದೀವಿ. ಗೌರ್ಮೆಂಟು ಹಾಸ್ಟೆಲ್ಗಳಿಗೆ ಎಲ್ಲ ಗೌರ್ಮೆಂಟ್ ಹಾಸ್ಟೆಲ್ಗಳಿಗೂ ವಿಸಿಟ್ ಆಗಿದ್ದೀವಿ. ಬಟ್ ಏನು ಅಂತಂದರೆ ನಾವು ಹೊಗಳ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ, ಎಲ್ಲ ಈ ಕಡೆ ಸೌತಲ್ಲಿ ಎಲ್ಲ ತಿಳ್ಕೊಳೋದು ಎಲ್ಲ ಹೇಳ್ತಾ ಇರೋದು ಏನಂತಂದರೆ ಪರಲಪ್ಪ ಒಳ್ಳೆ ಅಧ್ಯಕ್ಷರು ಬಂದು ಎಲ್ಲ ಕಡೆ ಸ್ಪಂದನೆ ಮಾಡ್ತಾರೆ. ಮೇಡಮ್ ಅವರೇ, ಇದೇ ಫಸ್ಟ್ ಟೈಮ್ ನೀವು ಹಾಸ್ಟೆಲ್ಗಳಿಗೆ ಬರ್ತಾ ಇರೋದು, ಫಸ್ಟ್ ಟೈಮು ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ನೀವು ಬರ್ತಾ ಇರೋದು, ಮೊದಲನೇ ಟೈಮು ಹಾಸ್ಪಿಟ್ಲ್ಗಳಿಗೂ ಬಂದು ವಿಸಿಟ್ ಆಗ್ತಾರೆ, ಮೊದಲನೇ ಟೈಮು. ಇಲ್ಲಿವರೆಗೂ ಯಾವ ಅಧ್ಯಕ್ಷರಾಗಿ ಇದುವರೆಗೂ ಯಾರೂ ನಮ್ಮ ಹತ್ರ ಬಂದು ನಮ್ಮ ಕಷ್ಟ ಸುಖ ಏನು ಅಂತ ಕೇಳಿಲ್ಲ, ಬಂದು ಕೇಳ್ತಾ ಇದ್ದಾರೆ, ನಮ್ಗೆ ಅಷ್ಟೇ ಸಮಾಧಾನ. ಹೆಚ್ಚಿನ ರೀತಿ ಯಾರೂ ಹೋಗಿ ಗಮನ ಹರಿಸಿರಲಿಲ್ಲ. ಈ ಶಾಲಾ ಮಕ್ಕಳುಗಳು, ಕಾಲೇಜು ಮಕ್ಕಳು ಹಾಸ್ಟೆಲಲ್ಲಿ ಇರ್ತಾರಲ್ಲ, ಅವ್ರಿಗೆ ಆಗಲಿ ಮತ್ತೊಬ್ಬರಿಗೆ ಆಗಲಿ, ಮೇಡಮ್ ನಮ್ಮ ಕಷ್ಟ ಅವ್ರ ಕಷ್ಟ ಮೊದಲು ಹೇಳ್ಬಿಟ್ಟು ಹಿಂಗೆ ಇದೆ ಮೇಡಮ್ ಅವರೇ, ಏನೋ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಆಲ್ಟ್ರೇಟ್ ಮಾಡಿ ನಮ್ಗೆ ಕೊಡಿ ಅಂತ ಅಂದ್ಬಿಟ್ಟು ತುಂಬಾ ರ್ಯಾಗಿಂಗ್ ಅದಿದೆಲ್ಲ ಆಗುತ್ತೆ ಅಂತಂದೆಲ್ಲ ಹೇಳಿದ್ರು. ಮೇಲಿನ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಸಿ ಸಿ ಕ್ಯಾಮ್ರಾ ಎಲ್ಲ ಅಳವಡಿಕೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದನೂ ಆಗಿದೆ ಅಂತ ಹೇಳಿದ್ರು. ಅದನ್ನು ಕೆಲಸ ಮಾಡಿ ಎಷ್ಟೋ ಇದು ಮಾಡೋದು ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಮಾತುಕತೆ ಎಲ್ಲ ಮಾಡ್ಕೊಂಡು ಬಂದು ಇದು ಮಾಡಿದೆ ಮೇಡಮ್ ಅವರೇ. ನಮ್ಮ ಕೈಲಾಗಿ ಸಹಾಯ ನಾವು ಮಾಡ್ತಾ ಇದ್ದೀವಿ. ನಾವು ಮೊನ್ನೆ ಸರ್ಕಾರಕ್ಕೆಲ್ಲ ನಮಗೆ ಬರ್ತಾ ಇರೋದು 1 ಕೋಟಿ ಅನುದಾನ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಜಿಲ್ಲಾ ಪಂಚಾಯತಿಗೆ ಸರ್ಕಾರಕ್ಕೆ ಒಂದು 5 ಕೋಟಿ ಅನುದಾನ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಬಟ್ ಲಾಸ್ಟ್ ಮೊನ್ನೆ ಬಜೆಟ್ ಆದಾಗ ಜಿಲ್ಲಾ ಪಂಚಾಯತಿಗೆ ಅಂತ ಅಂದ್ಬಿಟ್ಟು 2 ಕೋಟಿ ಏನೋ ಜಾಸ್ತಿ ಮಾಡಿದ್ದಾರೆ. ನಮಗೆ ಆಗಲಿ, ನಮಗೆ ಅವ್ರಿಗೆ 2 ಕೋಟಿ ಮಾಡಿದ್ರೆ ನಮಗೆ ಒಂದು 50 ಲಕ್ಷನ 1 ಕೋಟಿ ಮಾಡಬೇಕಾಯಿತು. ತಾಲೂಕು ಪಂಚಾಯತಿಗೆ ಅಂತಂದ್ಬಿಟ್ಟು ಏನು ಮಾಡಿಲ್ಲ. ನಾವು ಸರ್ಕಾರ ಗಮನಕ್ಕೆ ತರಬೇಕು ಅಂದ್ರೆ ನಾವು ನಮ್ಮ ಲಿಟರ್ಡಲ್ಲಿ ಹಾಕಿ ಸರ್ಕಾರಕ್ಕೆ ಮಾಡಿದ್ದೀವಿ ಮೇಡಮ್. ಆ ಅನುದಾನ ಬಂತು ಅಂತಂದರೆ ಏನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಗಳಿಗೆ ನಾವು ಸೇವೆ ಮಾಡ್ಬೋದು. ಆದಷ್ಟು ಎಷ್ಟಾಗಿದೆಯೋ ನಮಗೇನು ಬಂದಿದೆಯೋ ಅನುದಾನದಲ್ಲಿ ನಮ್ಮ ಸೌತಲ್ಲಿ ನಮಗೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಕೈಲಾದ ಮಟ್ಟಿಗೆ ಎಲ್ಲ ಮಾಡ್ತೀವಿ ಅಂತ ಹೇಳಿ ಕೈಲಾದ ಮಟ್ಟಿಗೆ ಸ್ವಲ್ಪ ಮಾಡಿದ್ದೀವಿ ಮೇಡಮ್ ಅವರೇ. 16 ಪಂಚಾಯತಿಯಲ್ಲಿ ವಿಸಿಟಿಂಗ್ ಮಾಡ್ತಾನೆ ಇದ್ದೀವಿ ಮೇಡಮ್ ಅವರೇ. ಒಂದ್ಸರಿ ಹಾಕಿದ್ದೀವಿ, ಇನ್ನೊಂದ್ಸರಿ ವಿಸಿಟ್ ಆಗ್ತೀವಿ. ಜವರೇಗೌಡರಿಗೆ ಸರ್ ಒಲವಿದೆ, ಜವರೇಗೌಡರಿಗೆ ಹೇಳ್ತಾರೆ ಎಲ್ಲರೂ ಶ್ರದ್ಧೆಯಿಂದ ಕೆಲಸ ಮಾಡ್ತು ಅಂತ ರಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ನಾವು ಓಡಾಡ್ತಾನೆ ಇದೆ. ಯಶವಂತಪುರ ಕ್ಷೇತ್ರ ಫುಲ್ ನಮ್ಗೆ ಸೇರತ್ತಲ್ಲ, ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ, ಎಲ್ಲರೂ ಬಾಯಲ್ಲಿ ಬರ್ತಾರೆ ಅದನ್ನೇ. ಒಂದ್ಸರಿ ಸೋತಿದ್ರಪ್ಪ ಈ ಸರಿ ಗೆಲ್ಸಿ ಏನೋ ಒಂದು ಮಾಡೋಣ, ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗಲಿ ಅನ್ನೋ ಲೆಕ್ಕಗೆ ನಮ್ಮ ಭಾಗದಲ್ಲಿ ಎಲ್ಲರೂ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಅವರೇ ಇಲ್ಲ ಅಂತ ನಾವು ಸ್ಥಾನಕ್ಕೆ ಬರ್ತಾ ಇರಲಿಲ್ಲ. ಕುಮಾರಣ್ಣವರು, ದೇವೇಗೌಡರು ಪ್ಲಸ್ ಜವರೇಗೌಡರು ಇಲ್ಲ ಅಂತ ನಾವು ಸ್ಥಾನಕ್ಕೆ ಬರೋಕ್ಕೆ ಆಯ್ತಾನೇ ಇರಲಿಲ್ಲ. ಏನೋ ಅವರು ನಮಗೊಂದು ಕೈ ಹಿಡಿದಾರೆ, ನಾವು ಒಂದ್ಸರಿ ಅವ್ರನ್ನ ಗೆಲ್ಲಿಸ್ಬೇಕು ಅಂದ್ಬಿಟ್ಟು ಶತಾಯ ಆಗುತ್ತೆ, ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಗೆಲ್ಲೋದಂತೂ ಗ್ಯಾರಂಟಿ ಗೆಲ್ತಾರೆ. ನಮ್ಮ ಕೈಲಾಗಿದ್ದು ಸಹಾಯ ಮಾಡ್ತೀವಿ ಅವ್ರ ಜೊತೆ, ನಾವು ಯಾವತ್ತೂ ನಾವು ಅವ್ರ ಜೊತೆಲಿ ಇದ್ದೇ ಇರ್ತೀವಿ ಮೇಡಮ್.